ಮರಳು ದರ ಕಡಿಮೆ ಮಾಡಿ ಜನರಿಗೆ ಕೈಗೆಟಕುವ ದರದಲ್ಲಿ ಮರಳು ಸಿಗುವಂತೆ ಜನಪರ ಮರಳು ನೀತಿಯನ್ನು ರೂಪಿಸುವಂತೆ ಆಗ್ರಹಿಸಿ ಬಂಟ್ವಾಳ ತಾಲೂಕು ಸಮಾನ ಮನಸ್ಕ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಕೆ ಮಾಡಲಾಯಿತು। ಈ ಸಂದರ್ಭ ಗೂಡಾದ ಮಾಜಿ ಅಧ್ಯಕ್ಷ ಸದಾಶಿವ ಬಂಗೇರ ಅವರು ಮಾತನಾಡಿ ಬಡವರು ಮನೆ ಅಥವಾ ಇನ್ನಿತರ ಕಟ್ಟಡ ನಿರ್ಮಿಸಲು ದುಬಾರಿ ಮರಳು ಅಡ್ಡಿಯನ್ನು ಉಂಟುಮಾಡುತ್ತಾ ಇದೆ, ಸರಿಯಾದ ಮರಳು ನೀತಿ ಇಲ್ಲದೆ ಜನಸಾಮಾನ್ಯರು ಸಂಕಷ್ಟಪಡುವಂತಾಗಿದೆ ಅಂತ ಹೇಳಿದರು। ಯಾಕಂದ್ರೆ ಬಡವರ ಸ್ಥಿತಿ ಹೇಗೆ ಇತ್ತು, ಇದರಿಂದ ಬರುವ ಆದಾಯ ಮನೆಯವರಿಗೆ ಸಲ್ಲುತ್ತದೆ, ಮನೆಯವರಿಗೆ ಒಂದು ಹೊತ್ತು ಊಟ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ, ಅದನ್ನು ಸರ್ಕಾರ ತಡೆದಿದೆ। ಅದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ, ಯಾಕಂದ್ರೆ ಇದು ಅನಿವಾರ್ಯ। ನಾವು ಚಿನ್ನದ ಚಿನ್ನ ಬೇಕಾದ್ರೆ ಚಿನ್ನದ ಗಣಿಗೆ ಇಲ್ಲಿ ಇಲ್ಲ, ಎಲ್ಲಿ ಸೇಲ್ಲ ವೈಗೆ ಇಲ್ಲಿ ಉಂಟು, ಆ ವೈಗೆಯನ್ನು ನಮಗೆ ಯೂಸ್ ಮಾಡಲಿಕ್ಕೆ ಆಗುತ್ತಿಲ್ಲ, ಇದು ಸರ್ಕಾರದ। ಯಾಕಂದ್ರೆ ಸರ್ಕಾರ ಅದಕ್ಕೆ ಅದ್ದುಬಸ್ತು ಮಾಡಿದ್ರೆ ರಾಜಕಾರಣಿಗಳಿಗೆ ಸರ್ಕಾರಗಳಿಗೆ ಅಧಿಕಾರಿಗಳಿಗೆ ಅನಮಾಡಲಿಕ್ಕೆ ಆಗುತ್ತದೆ, ಆ ನಿಟ್ಟಿನಲ್ಲಿ ಅದನ್ನು ಅದ್ದುಬಸ್ತು ಮಾಡೋದು। ಯಾಕಂದ್ರೆ ಗಣಿ ಇಲಾಖೆ ಚಿನ್ನವನ್ನು ಇದು ಮಾಡುತ್ತಾ ನಾವು ಅಲ್ಲ, ವೈಗೆ ಗುಡ್ಡದಿಂದ ಜಾರಿದ್ದು ಗುಡ್ಡ ಮಣ್ಣಿನ ರೂಪದಲ್ಲಿ ನೀರಿನ ರೂಪದಲ್ಲಿ ನದಿಗೆ ಸೇರುತ್ತದೆ, ನದಿಯಲ್ಲಿ ವೈಗೆ ಆಗಿ ಅದು ಪರಿವರ್ತನೆ ಆಗುತ್ತದೆ। ಸಮಿತಿ ಅಧ್ಯಕ್ಷ ಪ್ರಭಾಕರ ದೈವಗುಡ್ಡೆ, ಕಾರ್ಯದರ್ಶಿ ಬಿಶೇಖರ್, ಪ್ರಮುಖರಾದ ಹಾರೂನ್ ರಶೀದ್, ಲೋಲಾಕ್ಷ ಶೆಟ್ಟಿ, ಪ್ರಕಾಶ್ ಶೆಟ್ಟಿ ತುಂಬೆ ಮತ್ತಿತರರು ಈ ಸಂದರ್ಭದಲ್ಲಿ ಜೊತೆಗಿದ್ದರು।